ನಮಗೆಲ್ಲ ನಾನು ಹೆಸರು ಹೇಳಬೇಕಾಗಿಲ್ಲ, ಹೆಸರು ಹೇಳಕ್ಕೂ ನಾಲಾಯಕ ಅವನು. ಅಂತವನು ಇವತ್ತು ಹೋದ, ಅಲ್ಲಿ ಗುಲಾಮನಾದ. ಇಲ್ಲಿದ್ರೆ ಹುಲಿಯಾಗಿದ್ದ. ಕೆ ಎಚ್ ಮುನಿಯಪ್ಪನ ವಿರುದ್ಧ ಹೋರಾಟ ನಡೆಸಿದ್ವಿ ಅವನ ನೇತೃತ್ವದಲ್ಲಿ. ಹಾಗೇನೆ ವರ್ತು ಪ್ರಕಾಶನ ಹಠಾವೋ ಚಳವಳಿ ನಡೆದಿವೆ ಅವನ ನೇತೃತ್ವದಲ್ಲಿ. ಕೊನೆಗೆ ಅದೇ ಕಾಂಗ್ರೆಸ್ ಗುಲಾಮನಾಗಿ ಇವತ್ತು ಕೌನ್ಸಿಲರ್ ಆದ್ರೆ, ಎಂ ಎಲ್ ಎ ಆದ್ರೇನು, ಮಂತ್ರಿ ಆದ್ರೇನು, ನಾಯಿಗಿಂತ ಕೀಳು ಅನ್ನೋದನ್ನ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಆ ರೀತಿ ಆಗ್ಬಾರ್ದು. ನಾವು ಅಂಬೇಡ್ಕರ್ ಅಂದ್ರೆ ಸ್ವಾಭಿಮಾನ. ಅವ್ರು ಕೊಡ್ತಕ್ಕಂತ 2,000 3,000 ಕಿತ್ತೋದು ಕೌನ್ಸಿಲರ್ ಅಲ್ಲ ಮುಖ್ಯ. ಸ್ವಾಭಿಮಾನವಾಗಿ ಸಂವಿಧಾನದ ಆಶಯಗಳನ್ನ ಎತ್ತಿರತಕ್ಕಂತ ಕಾರ್ಯಕರ್ತನಾಗಿ ಅಲ್ಲಿ ಹೋದ್ರೆ ನೀನು ಸಾಕು ನಾಯಿನೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ನಿಮ್ಗೆಲ್ಲ ಕೂಡ, ನಾವು ಸಾಕು ನಾಯಿಗಳಾಗಬಾರದು. ಇನ್ನೇನಾಗ್ಬೇಕು? ವಾಚ್ ಡಾಗ್ಸ್ ಅಂತ ಹೇಳಿದ್ದಾರೆ. ವಿ ಶುಡ್ ಬಿಕಮ್ ದಿ ವಾಚ್ ಡಾಗ್ಸ್. ನಮ್ಮ ಮನೆಗಳಿಗೆ ಕಳ್ಳನ್ನು ನುಗ್ತಾರೆ ಅಂದ್ರೆ ಅಲ್ಲಿರ್ತಕ್ಕಂತ ನಮ್ಮ ನಾಯಿ ಎಚ್ಚರಿಸುತ್ತೆ, ಬೊಗಳುತ್ತೆ, ಅವನ ಕಳ್ಳನನ್ನ ಕಚ್ಚುತ್ತೆ. ಹಾಗೇನು ನಮ್ಮ ಎಂ ಎಲ್ ಎಗಳು ಸಾಕು ನಾಯಿಗಳಾಗ್ಬಿಟ್ಟಿದ್ದಾರೆ, ಕೌನ್ಸಿಲರ್ಸ್ ಸಾಕು ನಾಯಿಗಳಾಗ್ಬಿಟ್ಟಿದ್ದಾರೆ. ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಪ್ರಬುದ್ಧ ಭಾರತ ಕಟ್ಟೋದಕ್ಕಾಗಿ ನಾವು ಸಾಕು ನಾಯಕರಾಗೋದ್ರ ಬೇಡ, ನಾವು ವಾಚ್ ಡಾಗ್ಗಳಾಗಿ ಬಹಳಂತ ಕಳ್ಳರನ್ನ ಒಳಸೇರ್ತಕ್ಕಂಥ ಕೆಲಸ ಮಾಡಬೇಕು. ತಾಲೂಕು ಮಟ್ಟದ ಪದಾಧಿಕಾರಿಗಳು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ನೀವೆಲ್ಲ ಇಲ್ಲಿ ಏನ್ ಸೇರಿದ್ರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಟ್ಟತಕ್ಕಂಥ ಹೊಸ ಪೀಳಿಗೆಯಾಗಿ ಹೊಸ ತಂಡ ಇವತ್ತು ಇಲ್ಲಿ ಬಂದಿದೆ. ಅದಕ್ಕೆ ಮಾರ್ಗದರ್ಶಕರಾಗಿ ಎಲ್ಲರೂ ಕೂಡ ಸೀನಿಯರ್ ಏನು ವಕೀಲರಿದ್ದಾರೆ ಮತ್ತು ಸಮಾಜದಲ್ಲಿ ಸೇವೆ ಮಾಡಿರ್ತಕ್ಕಂಥ ಅನೇಕ ಗಣ್ಯರಿದ್ದಾರೆ, ಅವರೆಲ್ಲರ ಮಾರ್ಗದರ್ಶನದಲ್ಲಿ ಹೊಸ ತಂಡ ಮುನ್ನಡೆಯಬೇಕು. ಇನ್ನೂ ಯುವಕರನ್ನ ನೀವು ಆಕರ್ಷಿಸಬೇಕು, ವಿದ್ಯಾರ್ಥಿಗಳನ್ನ ಆಕರ್ಷಿಸಬೇಕು, ಇರ್ತಕ್ಕಂಥ ವಕೀಲ ವೃತ್ತಿಯಲ್ಲಿ ಇರ್ತಕ್ಕಂಥವರಿಂದ ನೀವು ಮಾರ್ಗದರ್ಶನ ಪಡೆಯಬೇಕು. ಹೀಗಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕೋಲಾರ ಜಿಲ್ಲೆಯಲ್ಲಿ ಹೊಸ ಮನ್ವಂತರಕ್ಕೆ ಸಾಕ್ಷಿಯಾಗಿ ಇವತ್ತು ಬೆಳೀತಾ ಇದೆ ಅಂತೇಳಿ ಈ ಹೊಸ ಪದಾಧಿಕಾರಿಗಳ ನಾನು ಎಲ್ಲರನ್ನೂ ಕೂಡ ಅಭಿನಂದಿಸ್ತೀನಿ. ಮತ್ತು ಅಭಿನಂದಿಸ ಅಷ್ಟೇ ಅಲ್ಲ, ಅವರ ಮುಂದಿನ ದಿನಗಳಲ್ಲಿ ಯಾರು ಗೊತ್ತು, ಇದೇ ತಂಡದಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ನಾಳೆ ಈ ರಾಜ್ಯದ ಮುಖ್ಯಮಂತ್ರಿ ಆದರೂ ಏನು ಆಶ್ಚರ್ಯ ಅಲ್ಲ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ತೀರ್ಮಾನ ತರಬೇಕು, ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು. ಏನೇ ದೌರ್ಜನ್ಯ ನಡೆಯಲಿ ಮೊಟ್ಟ ಮೊದಲು ನಿಮ್ಮ ಪ್ರೊಟೆಸ್ಟ್ ಇದೆ. ಅದು ದಲಿತ ಅಂತ ಅಷ್ಟೇ ಇಲ್ಲ, ಹಿಂದೆ ಕುಂಬಾರರ ಹೆಣ್ಣುಮಗಳು ಅನಸೂಯಮ್ಮನ ಮೇಲೆ ದೌರ್ಜನ್ಯ ನಡೆದಾಗ ಈ ರಾಜ್ಯದ ಅಂಬೇಡ್ಕರ್ ವಾದಿಗಳು ದನಿ ಎತ್ತಿದ್ರು. ಅವರು ಜಾತಿವಾದಿಗಳಲ್ಲ, ಜಾತ್ಯಾತೀತರಾಗಿ. ಅದೇ ಮಾದರಿಗಳಲ್ಲಿ ಯಾರೇ ಕೊಲೆ ಆಗ್ಲಿ, ಯಾರೇ ದೌರ್ಜನ್ಯ ಆಗ್ಲಿ, ಯಾರೇ ಅನ್ಯಾಯ ಆಗ್ಲಿ, ಅಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ನೀಲಿ ಟೋಪಿ, ನೀಲಿ ಶಾಲು, ನೀಲಿ ಬಾಟ ಇಟ್ಕೊಂಡು ಪ್ರೊಟೆಸ್ಟ್ ಮಾಡ್ರಿ, ಆಗ ನ್ಯಾಯ ಸಿಗುತ್ತೆ. ಆಗ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯ ಗೌರವ ಸಿಗುತ್ತೆ. ಇವತ್ತಲ್ಲ ನಾಳೆ ನಾವು ಈ ರಾಷ್ಟ್ರವನ್ನ ಈ ರಾಜ್ಯವನ್ನ ಆಳತಕ್ಕಂಥ ಆಳುವ ವರ್ಗವಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಪರಿವರ್ತನೆ ಆಗಬೇಕಂತ ನನ್ನ ಆಶಯವನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಆರ್ ಪಿ.